ವಾರವಾಡಿ ಪ್ರಪಂಚಕ್ಕೆ ಬೇಕಾಗಿರುವಂತ ಒಂದು ಡಿಸ್ 54 ವರ್ಷ ನಿಮ್ಮ ಮುಂದೆ ಹೆಂಗ್ ಕೂತಿದೀನಿ ನೋಡಿ. ಯಾ ಯುವಕನ ಮುಂದೆ ಏನ್ ಕಮ್ಮಿ ಇಲ್ಲ ನಾನು ನೋಡಿ. ಇಲ್ಲಿ ತನಕ ಒಂದ್ ಡ್ರಾಪ್ ನೀರು ಹಾಕಿಲ್ಲ ನಾವು. ಆ ಎಣ್ಣೆನೆಲ್ಲ ಫ್ರೈ ಆಗ್ಬೇಕು ಟೊಮೆಟೋದು. ಆ ನುಗ್ಗೆಕಾಯಿ ಬಗ್ಗೆ ನುಗ್ಗೆಕಾಯಿ ಮಹಿಮೆ ಅಂತ ಹೇಳ್ತಾರೆ. ಇದೆಲ್ಲ ಹೋಟ್ಲಲ್ಲಿ ಸಿಗೋಂತ ಪದಾರ್ಥ ಅಲ್ವೇ ಅಲ್ಲ. ಇದು ಸ್ಪೆಷಲ್ ಆಗಿ ಮನೇಲಿ ಮಾಡ್ಕೊಳ್ಳೋದ್ರಿ ಇದು ವೆಜ್ ಲವರ್ಗೋಸ್ಕರ ಇದು. ವಾರವಾ ನಾನು ಇಷ್ಟು ರೈಸ್ಗೆ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಹೇಳಕ್ ತಿರ್ಕಣ್ರಿ ವೆಜ್ ಲೆಗ್ ಪೀಸ್ ಇದು. ಲೆಗ್ ಪೀಸ್ಗಿನ ಟೇಸ್ಟ್ ಆಗಿದೆ ರೀ. ಆ ಥರ ನೋಡಿ ಹೆಂಗೆ ಪಂಚ್ ಮಾಡಿದ್ರೆ ಬರ್ತದೆ ನೋಡಿ. ಆ ಥರ ಇದೆ ಜ್ಯೂಸಿ ನೋಡಿ. ಬಾರವಾ ನೋಡಿ ನಾನಂತೂ ಸೂಪ್ ಬರ್ದಂಗೆ ಹೇಳಿದ್ದೆ. ಅರೆ ಕೆಳಗೆ ಬಿದ್ದಾಯ್ತು. ನಮಸ್ಕಾರ ನಮಸ್ಕಾರ. ಮಟನ್ ಸಾರು ತೋರಿದ್ದೀವಿ, ಚಿಕನ್ ಸಾರು ತೋರಿದ್ದೀವಿ, ನಾಟಿ ಕಳಿಸಿ ತೋರಿಸಿದ್ದೀವಿ. ಈಗ ಒಂದು ವೆಜ್ಜಲ್ಲಿ ಒಂದು ಯಾವ್ದಾರ ಒಂದು ಈಸಿಯಾಗಿ ಬ್ಯಾಚುಲರು ಮಾಡ್ಕೋಬೋದು, ಫ್ಯಾಮಿಲಿಯವರು ಮಾಡ್ಕೋಬೋದು. ನುಗ್ಗೆಕಾಯಿ ಹುಳಿ, ನುಗ್ಗೆಕಾಯಿ ಹುಳಿ ಅಂದರೆ ಬೇಳೆ ಗಿಳೆ ಏನು ಹಾಕೋಂಗಿಲ್ಲ. ವೆರಿ ಸಿಂಪಲ್ ಆಗಿರಬೇಕು, ಟೇಸ್ಟು ಕ್ಲಾಸಿಕ್ ಆಗಿರಬೇಕು. ಆ ಥರದ್ದು ನುಗ್ಗೆಕಾಯಿ ಹುಳಿ ಮಾಡಿ ತೋರಿಸ್ತೀನಿ. ಯಾವ ಥರ ಇರುತ್ತೆ ನೋಡಿ, ಈ ಫ್ರಿಡ್ಜಲ್ಲಿ 3 ದಿನ 4 ದಿನ ಇಟ್ಕೊಂಡು ಊಟ ಮಾಡ್ಬೋದು, ಏನು ಹಾಳಾಗಲ್ಲ. ನೀರು ಜಾಸ್ತಿ ಆ್ಯಡ್ ಮಾಡೋಂಗಿಲ್ಲ. ಆಯಿಲಲ್ಲೇ ಫ್ರೈ ಮಾಡೋಂಥ ಒಂದು ಡಿಶ್ ಇದು. ಕ್ಲಾಸಿಕ್ ಆಗಿರುತ್ತೆ, ಅದ್ಭುತವಾಗಿರುತ್ತೆ. ಇದು ನಾನು 8 ಜನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಇದರಲ್ಲಿ ಅರ್ಧ ಮಾಡಿಕೊಂಡು 4 ಜನಕ್ಕೆ ಮಾಡ್ಕೊಳ್ಳಿ. ಇದು ಉಪ್ಪಿನಕಾಯಿ ಇದ್ದಂಗೆ ಅನ್ರಿ, ಉಪ್ಪಿನಕಾಯಿ ಇದ್ದಂಗೆ ಅಂದ್ಕೊಳ್ಳಿ. ಇಲ್ಲಾಂದರೆ ಚಿತ್ರಾನ್ನ ಗೊಜ್ಜಿ ಅಂದ್ಕೊಳ್ಳಿ, ಇಲ್ಲ ಪುಳಿಯೋಗರ ಗೊಜ್ಜಿ ಅಂದ್ಕೊಳ್ಳಿ. ಆ ಥರ ಸ್ಟೈಲಲ್ಲಿ ಇದು ನುಗ್ಗೆಕಾಯಿ ಹುಳಿ ಮಾಡೋಣ. ನೀನು ನೋಡ್ತಿರ್ತಾನೆ, ಲಾಸ್ಟ್ವರೆಗೆ ಮಿಸ್ ಮಾಡಿದೆ ನೋಡ್ಕೊಳ್ಳಿ. ಇಂದಿನ ಕಾರ್ಯಕ್ರಮದ ಸ್ಪಾನ್ಸರ್ ರವಿ ಮಸಾಲ. ಇಷ್ಟು ರುಚಿಯಾದ ಅಡುಗೆ ನನ್ನ ಹೆಂಡತಿನೂ ಮಾಡಲ್ಲ. ತುಂಬಾನೇ ಚೆನ್ನಾಗಿ ಮಾಡಿದ್ಯಮ್ಮ. ಥ್ಯಾಂಕ್ಸ್ ಆಂಟಿ. ಆದ್ರೆ ಇದು ನನ್ನ ಕೈ ರುಚಿ ಅಲ್ಲ, ಈ ರುಚಿ ರವಿ ಮಸಾಲೆದು. 50ಕ್ಕೂ ಹೆಚ್ಚು ವರ್ಷಗಳಿಂದ ಕರ್ನಾಟಕದ ಮನೆ ಮನೆಯ ಅಡುಗೆಯಲ್ಲೂ ರುಚಿ ತುಂಬುತ್ತಿರುವ ರವಿ ಮಸಾಲೆಗಳು. 200 ಗ್ರಾಂ ಎಣ್ಣೆ ಬೇಕು. ನಾನು 200 ಗ್ರಾಂ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಣ್ಣೆನೆಲ್ಲ ಫ್ರೈ ಆಗಬೇಕು ನೋಡಿ. ಸಾಸಿವೆ ಕರಿಬೇವು ಸ್ವಲ್ಪ ಎರಡು ಕೈಲಿ ಇಟ್ಕೊಂಡಿದ್ದೀನಿ. ಫಸ್ಟ್ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡೀಲಿ, ಘಮ 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 ಅಂತದೆ ಸಾಸಿವೆ ನೋಡಿ. ಕರಿಬೇವು ಸೊಪ್ಪು ಇಷ್ಟ ಹಾಕ್ತಾ ಇದ್ದೀನಿ, ಹಾಕೊಂಬಿಡೋಣ. ಕರಿಬೇವು ಸೊಪ್ಪು ನೈಸಾಗಿ ಒಂದಿಷ್ಟು ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೀವಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದ್ಭುತವಾದ ವೆಜ್ ಅಡುಗೆ, ಪ್ರತಿಯೊಬ್ಬರು ಮನೆಯಲ್ಲಿ ವೆಜ್ ಅಡುಗೆ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ತುಂಬ ಸಿಹಿಯಾಗಿ ಬಿಡಬೇಡಿ. ಈರುಳ್ಳಿ ಒಂದು 300 ಗ್ರಾಮಷ್ಟು ಈರುಳ್ಳಿ. ಇದೇನು ಸಿಂಕ್ ಆಗುತ್ತೆ, ಚೆನ್ನಾಗಿ ಬೇಯಬೇಕಿದು, ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಈರುಳ್ಳಿ ನಮಗೆ ಬಿರಿಯಾನಿಗೆ ಫ್ರೈ ಆಗಂಗೆ ರೆಡ್ ಕಲರ್ ಬೇಕಾಗಿಲ್ಲ, ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕಿದು. ಬ್ಯಾಚುಲರ್ ಯಾರಿದ್ದೀರಿ ಈ ಥರದ್ದು ಮಾಡಿ ಮಡಿಕೊಳ್ಳಿ. ಫ್ರಿಡ್ಜ್ ಇಲ್ಲ ಅಂದರೆ ಚಿಂತೆ ಬೇಡ. ಬೆಳಗ್ಗೆ ಊಟ ಮಾಡಿ, ಸುಮ್ಮನೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡಿ ಮಡಗಿ, ಸಾಯಂಕಾಲ ಬಂದು ಹಾಕ್ಕೊಳ್ಳಿ ಊಟ ಮಾಡಿ. ಉಳಿದ್ರೆ ಲೈಟಾಗಿ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಮಡಗಿ. ಇದೇ ಥರ ಮಾಡಿದ್ರೆ ನಿಮ್ಗೆ 3 ಡೇಸ್ ಏನು ಹಾಳಾಗಲ್ಲ. ಅಷ್ಟೊಂದು ಅದ್ಭುತವಾಗಿರುತ್ತೆ ಇದು. ಆ ಥರದ ಒಂದು ಡಿಶ್ ಇದು. ಟೊಮೆಟೊ ಹಾಕ್ತೀನಿ. ಟೊಮೆಟೊ ಬಂದು ನಾನು 1 ಕೆಜಿ ಯೂಸ್ ಮಾಡಿದ್ದೀನಿ. 8 ಜನಕ್ಕೆ ಆಗೋಷ್ಟು ಟೊಮೆಟೊ ಮೇಲೆ ನಿಂತಿರೋದು ಇದು ಪೂರ್ತಿ. ಟೊಮೆಟೊ ಜೊತೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ, ಯಾಕೆಂದ್ರೆ ಉಪ್ಪು ಹಾಕಿದ್ರೆ ಬೇಗ ಕರಗುತ್ತೆ, ಬೇಯುತ್ತೆ ಬೇಗ. ಸಾಕಷ್ಟು ಹಾಕ್ಕೊಳ್ಳೋಣ, ಮಿಕ್ಕಿದ ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೊಳ್ಳೋಣ ಉಪ್ಪನ್ನ. ಜೀವನದಲ್ಲಿ ಎಷ್ಟೋ ನಾವು ಮಾತಾಡೋಂಥ ವಿಚಾರಗಳಿದ್ದಾವೆ. ಗಂಡಸುಗಳು ರೆಡಿ ಆಗ್ತೀವಿ, ಕೆಲಸದ ಮೇಲೆ ಟೆನ್ಷನ್ ಹೋಗ್ತೀವಿ, ಬರ್ತೀವಿ, ಮಾಡ್ತೀವಿ, ಮನೆಗೆ ಸೀದಾ ಬಂದ್ಬಿಡ್ತೀವಿ. ನಮಗೋಸ್ಕರ ಹೆಂಗಸರುಗಳು ಎಷ್ಟೋ ಜನ ಶ್ರಮ ಪಟ್ಟು ಬೆಳಗಿಂದ ಸಂಜೆವರೆಗೆ ಅಡುಗೆ ಮಾಡಿರ್ತಾರೆ. ಅವರು ಬಂದು ಊಟ ಬಡಿಸಿದಾಗ ನೀವು ಅದಿಲ್ಲ ಇದಿಲ್ಲ ಅಂತ ರೇಗಾಡೋದ್ರ ಬದಲು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತೇಳಿ, ಅವರು ಊಟ ಮಾಡಿದ್ಮೇಲೆ ಚೆನ್ನಾಗಿಲ್ಲ ಅಂದರೆ ಓ ನಮ್ಮ ಯಜಮಾನರು ನನ್ನ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅಂತೇಳಿ ಇನ್ನು ನೆಕ್ಸ್ಟು ಅದು ತಪ್ಪು ಮಾಡಲ್ಲ. ದಯವಿಟ್ಟು ನಮ್ಮ ಗಂಡಸರುಗಳೆಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು. ರೇಗಾಡೋದನ್ನು ಕಮ್ಮಿ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದೆ ಅನ್ನಿ ನೋಡಿ. ಈಗ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದಕ್ಕೆ ಪೌಡ್ರ್ ಸೇರಿಸುವ ಸಮಯ ಬಂದಿದೆ. ಪೌಡ್ರ್ ಹಾಕ್ಕೊಳ್ಳೋಣ. ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ, ಒಂದು 2 ಸ್ಪೂನ್ ಚಿಲ್ಲಿ ಪೌಡ್ರು. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ಒಂದು 2 ಸ್ಪೂನು. ನಮ್ಮದು ಗರಂ ಮಸಾಲ ತುಂಬ ಚೆನ್ನಾಗಿದೆ. 1 ಕೆಜಿ ಟೊಮೆಟೊ ಹಾಕಿದ್ದೀನಿ, ಒಂದು 2 ಸ್ಪೂನು ನೋಡಿ. ಈಗ ನಾನು ಮಸಾಲೆ ಸೇರಿಸಿದ್ದೀನಿ, ಎಲ್ಲ ಪೌಡ್ರೆಲ್ಲ ಹಾಕ್ಬಿಟ್ಟಿದ್ದೀನಿ. ಈಗ ಇನ್ನು ಬಾಕಿ ಹಾಕಬೇಕಾದ್ರದಿದೆ ಸಮಯ, ಹಾಕೋಣ. ಒಂದು 2 ನಿಮಿಷ ಫ್ರೈ ಆಗಲಿ.
ಆಮೇಲೆ ನುಗ್ಗೆಕಾಯಿ ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ತನಕ ಒಂದು ಡ್ರಾಪ್ ನೀರು ಹಾಕಿಲ್ಲ ನಾವು. ಆ ಎಣ್ಣೆನೆಲ್ಲ ಫ್ರೈ ಆಗಬೇಕು ಟೊಮೆಟೋದು. ಟೊಮೆಟೊ ಮೇಲೆ ಉಳಿ ನಿಂತಿರೋದು ಆ ಬೇಸು ಬಾಯಿಗೆ ಹಾಕ್ಕೊಂಡು ಚಪ್ಪರಿಸ್ತಾ ಇದ್ರೆ ಹೆಂಗಿರುತ್ತೆ ಗೊತ್ತೇನ್ರಿ? ವೈಟ್ ರೈಸ್ಗೆ ವಾರವ ಅನ್ನಬೇಕು ಆ ಥರ ಒಂದು ಡಿಸಿದು. ನುಗ್ಗೆಕಾಯಿ ಉದ್ದಿನ ನುಗ್ಗೆಕಾಯಿ ತೊಗೊಂಡಿದ್ದೀನಿ ನಾನು ಮೇಲ್ಗಡೆ. ನೋಡಿ ಹೆಂಗೆ ಎಲ್ಲ ಕ್ಲೀನಾಗಿ ಕೆರೆದಿದ್ದೀನಿ. ಆ ಥರ ನೀಟಾಗಿ ಕೆರ್ಕೋಬೇಕು ನೀವು. ಈ ನುಗ್ಗೆಕಾಯಿ ನಾಲ್ಕು ನುಗ್ಗೆಕಾಯಿ ಹಾಕಿದ್ದೀನಿ ನೋಡಿ. ಆಮೇಲೆ ಕೆಲವು ಪಿಕ್ಚರ್ ನೋಡಿರ್ಬೋದು ನುಗ್ಗೆಕಾಯಿ ಬಗ್ಗೆ, ನುಗ್ಗೆಕಾಯಿ ನುಗ್ಗೆಕಾಯಿ ಮಹಿಮೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು ಕಣ್ರಿ, ಸುಮ್ಗೆ ಏನೋ ನಿಮ್ಮನ್ನು ಮನೋರಂಜನೆ ಮಾಡೋಕ್ಕೋಸ್ಕರ ಆ ಥರ ಆಡಿರೋದು. ನುಗ್ಗೆಕಾಯಿ ಚಿಕ್ಕ ಮಕ್ಕಳಿಂದನೂ 60 ವರ್ಷ ಮುದುಕರಲ್ಲ, ನೀವು 70 ವರ್ಷ ಮುದುಕರು ಕೂಡ ನುಗ್ಗೆಕಾಯಿ ಯೂಸ್ ಮಾಡ್ಬೋದು. ನುಗ್ಗೆಕಾಯಲ್ಲಿ ಇರೋಷ್ಟು ಐರನ್ ಕಂಟೆನ್ಸನ್ಸು ಬೇರೆ ಯಾವ ತರಕಾರಿನಲ್ಲಿಲ್ಲ. ನುಗ್ಗೆಕಾಯಿ ತಿಂದರೆ ಜೀರ್ಣಕ್ಕೆ ಇರುಣಕ್ಕೆಲ್ಲ ಸಂಪೂರ್ಣವಾಗಿ ಅದು ಸಪೋರ್ಟ್ ಮಾಡುತ್ತೆ. ನುಗ್ಗೆಕಾಯಲ್ಲಿ ಅಷ್ಟೊಂದು ಶಕ್ತಿ ಇದೆ. ನುಗ್ಗೆಕಾಯಿ ಇವ್ರು ಯೂಸ್ ಮಾಡಬೇಕು ಅವ್ರು ಯೂಸ್ ಮಾಡಬೇಕು ಅಂತ ಏನಿಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಯೂಸ್ ಮಾಡೋವಂಥದ್ದು ನುಗ್ಗೆಕಾಯಿ. ಅದ್ರ ಮಹಿಮೆ ಬೇರೆ ರೀ. ಪ್ರತಿಯೊಂದು ತರಕಾರಿಯಲ್ಲೂ ಒಂದೊಂದು ಔಷಧಿ ಗುಣ ಇದೆ. ಎಲ್ಲನೂ ಸಾರಿಗೆ ಹಾಕೋದಂತೆ, ಎತ್ತಿ ಈಚೆ ಹಾಕೋದಂತೆ. ಯಾಕಪ್ಪ 54 ವರ್ಷ ನಿಮ್ಮ ಮುಂದೆ ಹೆಂಗೆ ಕೂತಿದ್ದೀನಿ ನೋಡಿ. ನೋ ಬಿ ಪಿ, ನೋ ಶುಗರ್, ನೋ ಇದು. 18 ವರ್ಷ ಕೆಲಸ ಮಾಡ್ತೀನಿ ನಾನು. ಯಾವ ಯುವಕನ ಮುಂದೆ ಏನು ಕಮ್ಮಿ ಇಲ್ಲ ನಾನು. ಕಾರಣ ಏನು? ನಮ್ಮ ಫುಡ್ಡನ್ನ ನಾವು ಆ ಥರ ನಮ್ಮ ಎಲೆಯಲ್ಲಿ ಬಡ್ತೀವಿ. ನಾವು ಯಾವುದೂ ತೆಗಿಯಲ್ಲ. ನಾನು ಹಾಕ್ಸ್ಕೋಬೇಡಿ, ಬೇಡ ಅಂದರೆ ಎಲೆಗೆ ಹಾಕ್ಸ್ಕೋಬೇಡಿ. ಬೇಕು ಅಂದರೆ ಹಾಕ್ಸ್ಕೊಂಡ್ರೆ ಸಂಪೂರ್ಣ ತಿನ್ನಿ, ಎಂಜಾಯ್ ಮಾಡಿ. ನೋಡಿ, ಈಗ ಅರ್ಧ ಭಾಗ ನುಗ್ಗೆಕಾಯಿ ಬೆಂದಿದೆ. ಸ್ವಲ್ಪ ನೀರು ತಗೊಳ್ತಿದ್ದು, ಒಂದು ಗ್ಲಾಸ್ ನೀರು ಹಾಕಿ. ಇಷ್ಟಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂಬಿಡಿ, ಆವಾಗ ನುಗ್ಗೆಕಾಯಿ ಇನ್ನು ಸ್ವಲ್ಪ ಬೇಗ ಬೆಂದೋಗುತ್ತೆ. ಇನ್ನು ಸ್ವಲ್ಪ ನುಗ್ಗೆಕಾಯಿ ಬೆಂದಮೇಲೆ ನಾವು ಬದನೆಕಾಯಿ ಸೇರಿಸ್ಕೊಳ್ಳೋಣ. ನೋಡಿ, ನಾನು ಕಟ್ ಮಾಡಿ ನೀರಲ್ಲಿ ನೆನೆಸಿ ಮಡಗಿದ್ದೀನಿ, ಕ್ಲೀನಾಗಿ ಸೋಸಿದ್ದೀನಿ. ಒಂದು ಹುಳ ಇಲ್ದಾಗ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೀಟಾಗಿ ಚೆಕ್ ಮಾಡಿ ಒಂದೊಂದು ಕಡ್ಡಿ ಇಂಚು ಒಂದೊಂದು ಇಂಚು ಇದು ಉದ್ದ ಇರಲಿ. ಇದು 1/2 ಕೆಜಿ ಅಷ್ಟೇ ಬಿಳೆ ಬದನೆಕಾಯಿ. ನಿಮಗೆ ಗುಂಡು ಬದನೆಕಾಯಿ ಸಿಕ್ಕರೂ ಹಾಕ್ಕೊಳ್ಳಿ, ಯಾವ ಸಿಗುತ್ತೆ ಅದು ಹಾಕ್ಕೊಳ್ಳಿ. ಅಲ್ಲಿ ನಾವಂತೂ ವೈಟ್ ಯೂಸ್ ಮಾಡಿದ್ದೀವಿ. ಇದು ನೀವು 4 ಜನಕ್ಕೆ ಬೇಕಾದರೆ ನಾವು ಏನು ಹೇಳಿದ್ದೀವೋ ಅದರಲ್ಲಿ ಅರ್ಧ ಭಾಗ ಮಾಡ್ಕೊಳ್ಳಿ ಸಾಕು, ಬೆಳಗ್ಗೆ ಸಾಯಂಕಾಲ ಆಗುತ್ತೆ. ಇದು ವೈಟ್ ರೈಸ್ಗಾಗುತ್ತೆ, ಇಡ್ಲಿಗಾಗುತ್ತೆ, ಚಪಾತಿಗಾಗುತ್ತೆ, ಏನು ಬೇಕಾದ್ರೂ ಪೂರಿಗಾಗುತ್ತೆ. ಇಷ್ಟೇ ತೊಡ್ಕೋಬೇಕ್ರೆ ಅಷ್ಟೇ, ಸುಮ್ಮನೆ ಈ ಮುಟ್ಟೆ ಹಂಗೆ ತಗೊಳ್ಳೋದಷ್ಟೇ, ಅಷ್ಟು ಟೇಸ್ಟಾಗಿರ್ತದೆ. ಬದನೆಕಾಯಿ ಇನ್ನು ಸ್ವಲ್ಪ ಆಗಬೇಕು, ಆಗ್ಬಿಡಲಿ, ಒಂದು 5 ನಿಮಿಷ ಬಾಯ್ಲಾಗಬೇಕು, ಆಗಲಿ. ನೋಡಿ, ಈಗ ಆಗೋಯ್ತು ಹೆಚ್ಚು ಕಮ್ಮಿ. ಇನ್ನೇನು ಫೈನಲ್ ಆಗಿದೆ ನಮಗೆ, ಇದು ನುಗ್ಗೆಕಾಯಿ ಬೆಂದಿದೆ, ಬದನೆಕಾಯಿನೂ ಬೆಂದ್ಬಿಟ್ಟಿದೆ. ಎಲ್ಲ ಬಾಯಿ ಸಿಗ್ಬೇಕು ನಿಮಗೆ, ಕೈ ಸಿಗ್ಬೇಕವು, ತೀರಾ ಕರ್ಕೋಬಾರ್ದು. ಇದೆಲ್ಲ ನಿಮಗೆ ಹಂಗೆ ತಗೊಂಡು ಅನ್ನದ ಜೊತೆ ತಿನ್ನಂಗಿರಬೇಕು, ಇಲ್ಲಾಂದೆಲ್ಲ ಕಲಸೋಗ್ಬಿಡುತ್ತೆ. ಈಗ ನೋಡಿ ಆಗಿದೆ, ನಾ ಲಾಸ್ಟ್ ಹುಣಸೆಹಣ್ಣು ಬಿಡಿಯೋ ಸಮಯ ಬಂದಿದೆ. ಹುಣಸೆಹಣ್ಣು ಲಾಸ್ಟಲ್ಲಿ ಉಳಿದು ಬಿಡ್ರಿ, ಒಂದು 50 ಗ್ರಾಮಷ್ಟು ಹುಣಸೆಹಣ್ಣು ಇದೆ. ಇದು ಟೇಸ್ಟ್ ಕೊಡೋದೇ ಇದೆ ನಿಮಗೆ, ಅದ್ಭುತವಾಗಿ ಟೇಸ್ಟ್ ಕೊಡೋದಿದೆ ನಿಮಗೆ. ಒಂದು 5 ನಿಮಿಷ ಆಗಲಿ, ಸ್ವಲ್ಪ ಎಲ್ಲ ಮಳ್ಳಿ ಹುಣಸೆಹಣ್ಣೆಲ್ಲ ಮಿಕ್ಸ್ ಆಗಲಿ. ಈಗ ನಾನಂತೂ ನಿಮಗೆ ಅದ್ಭುತವಾಗಿ ಒಂದು ನುಗ್ಗೆಕಾಯಿ ಬದನೆಕಾಯಿ ಹುಳಿ ಮಾಡಿ ತೋರಿಸಿದ್ದೀನಿ. ಇದೆಲ್ಲ ಹೋಟ್ಲಲ್ಲಿ ಸಿಗೋಂಥ ಪದಾರ್ಥ ಅಲ್ವೇ ಅಲ್ಲ, ನೀವು ಸ್ಪೆಷಲಾಗಿ ಮನೇಲಿ ಮಾಡ್ಕೊಳ್ಳೋದ್ರಿ. ಇದು ಹೆಂಗಿರ್ತದೆ ನೋಡಿ, ಎಷ್ಟು ಅದ್ಭುತವಾಗಿ ಮಾಡಿ ತೋರಿಸಿದ್ದೀವಿ. ನಾನಂತೂ ಈಗ ಅಡುಗೆ ಮಾಡಿ ನುಗ್ಗೆಕಾಯಿ ಸಮೇತ ನಿಮ್ಗೆ ಹುಳಿ ಮಾಡಿದ್ದೀನಿ. ಇಂಥದ್ದೊಂದು ನುಗ್ಗೆಕಾಯಿ ಹುಳಿ ಮನೇಲಿ ಮಾಡಿ, ವೆಜ್ ಲವರ್ಗೋಸ್ಕರ ಇದು ಅದ್ಭುತವಾದ ನುಗ್ಗೆಕಾಯಿ ಹುಳಿ. ನುಗ್ಗೆಕಾಯಿ ಹುಳಿ ವಾರವ ಎಲ್ಲರಿಗಿಡೀ ಪ್ರಪಂಚಕ್ಕೆ ಬೇಕಾಗಿರೋಂಥ ಒಂದು ಡಿಸ್ಸು. ನಾನಂತೂ ಮಾಡ್ತೋರಿದ್ದೀನಿ, ಈಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಹೆಂಗಿರುತ್ತೆ ಅನ್ಬೇಡಿ, ವಾರವ ಬನ್ನಿ, ತುಂಬ ಹೊತ್ತು ಕಾಯಿಸೋದು ಬೇಡ ನಿಮ್ಮನ್ನು. ನಾನು ಈಗ ಇದನ್ನು ಟೇಸ್ಟ್ ಮಾಡಿಬಿಡ್ತೀನಿ. ಇದು ಸ್ಪೂನಲ್ಲಿ ತಿಂದರೆ ಆಗಲ್ಲ, ವೈಟ್ ರೈಸ್ ಜಾಸ್ತಿ ಕಲ್ತ್ಕೊಳ್ಳಿ ಅಂತ ಸ್ವಲ್ಪ ಗೊಜ್ಜಿರಲಿ. ನಾನು ಇಷ್ಟು ರೈಸ್ಗೆ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹೇಳಕ್ಕೆ ತಿರ್ಕಣ್ರಿ ಆ ರುಚಿ. ಆ ಇದು ಹೆಂಗಿದೆ ಅಂದರೆ ಅದು ಕ್ಲಾಸಿಕ್ಕು ಕ್ಲಾಸಿಕ್ಕು. ನೋಡಿ, ನುಗ್ಗೆಕಾಯಿ ತಗೋತಾ ಇದ್ದೀನಿ, ನುಗ್ಗೆಕಾಯಿಗೆ ಫುಲ್ ಬೆಂದಿದೆ ನೋಡಿ. ಹಂಗೆ ಬಾಳೆಹಣ್ಣು ಕಲ್ಸ್ಕೊಂಬಂದು ಬರ್ತಾಯಿದ್ದೀನಿ ನೋಡಿ ನೋಡಿ ನೋಡಿ. ತುಂಬಾ ಕಲ್ಸಬೇಡ್ದು, ಹಂಗೆ ಬಾಳೆಹಣ್ಣು ಚಿಪ್ಪಾಯಿ ಸುಲ್ದಂಗೆ ಇರಬೇಕು. ನುಗ್ಗೆಕಾಯಿ ತೀರಾ ಕಲ್ಸ್ಬಿಟ್ಟಿರಾ ಚೆನ್ನಾಗಿ ಬರೋಲ್ಲ ನೋಡಿ. ನಾನು ಹಂಗೆ ಕೈಯಲ್ಲಿ ಪಿನ್ ಮಾಡಿದ ತಕ್ಷಣ ನೀವು ಕಾಲು ಸುಪ್ಪ ಬಂದ್ಬಿಡ್ತು, ನಾನ್ ವೆಜ್ ನೆನೆಸ್ತಾ ಇದ್ದೀನಿ ನಿಮ್ಮ ಮದ್ಯದಲ್ಲಿ ನೋಡಿ. ವೆಜ್ ಲೆಗ್ ಪೀಸ್, ಇದು ಲೆಗ್ ಪೀಸ್ಗಿನೂ ಟೇಸ್ಟಾಗಿದೆ ರೀ ಆ ಥರ. ನೋಡಿ ಹೆಂಗೆ ಪಂಚ್ ಮಾಡಿದ್ರೆ ಬರ್ತದೆ ನೋಡಿ ನೋಡಿ, ಕಾಣಿಸ್ತದ ಯಾವ ಥರ ಇದೆ ಜ್ಯೂಸಿ ನೋಡಿ. ಆ ಜ್ಯೂಸಿ ನೋಡಿದ್ರೆ ಬಾಯಲ್ಲಿ ನೀರು ಬರಬೇಕು ನಿಮಗೆ. ಬರ್ರವ ನೋಡಿ, ನಾನಂತೂ ಸೂಪರ್ ಅಂತ ಹೇಳಿದ್ದೆ. ಅರೆ, ಕೆಳಗೆ ಬಿದ್ದಾಯ್ತು
ನೋಡಿ ನಾನಂತೂ ಸೂಪ್ ಮಾಡಿದಾಗ ತಿಂತಾ ಇದ್ದೀನಿ. ಬಾರವ ಫೀಲಿಂಗೇ ಬೇರೆ ರೀ. ಹಾಂ ಅದ್ರ ಮಜಾನೇ ಬೇರೆ ನೋಡಿ. ಮಧ್ಯದಲ್ಲಿ ಒಂದು ಬದನೆಕಾಯಿ ಹೆಂಗೆ ಬೆಂದಿದೆ ನೋಡಿ. ತೀರಾ ಕಲಸೋಬೇಡ್ದು, ಹಂಗೆ ಬಾಯಿಲಿಟ್ರೆ ಕರ್ಕೋಬೇಕು. ಹಂಗೆ ಒಂದು ಇದು ತಗೋತೀನಿ, ಒಂದೇ ಒಂದು ಸ್ವಲ್ಪ ತಗೋತೀನಿ. ಬಾಯಿಗಿಟ್ಟರೆ ಹೆಂಗಿದೆ ಗೊತ್ತೇನ್ರಿ ಉಳಿಯೋದು. ಆ ಫೀಲೇ ಫೀಲ್ ರೀ. ಆ ಹುಳಿಗೂವೆ, ಟೊಮಾಟೋಗೂವೆ, ಕರಿಬೇವಿನ ಸೊಪ್ಪು, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಆರಾಮಾಗಿ ಏನು ನುಣುಪಾಗಿ ಬೆಂದಿದೆ. ಹೆಂಗಿದೆ ಅನ್ಬೇಡಿ, ಬಾಯಲ್ಲಿ ಇಟ್ಟರೆ. ಇದರಲ್ಲಿ ಇನ್ನೂ ಹಲವಾರಿದೆ ಈ ನುಗ್ಗೆ ಹುಳಿನಲ್ಲಿ. ನೆಕ್ಸ್ಟು ನಾನ್ ವೆಜ್ ಕನ್ವರ್ಟ್ ಮಾಡಿ ತೋರಿಸ್ತೀವಿ. ಇದು ನಿಮಗೆ ಡೈರೆಕ್ಟ್ ವೆಜ್ ತೋರಿಸಿದ್ದೀವಿ. ಇದೇ ನುಗ್ಗೆ ಹುಳಿನಲ್ಲಿ ಎಗ್ ಹಾಕ್ಬೋದು, ನಿಮಗೆ ಕರ್ಮೀನು ಹಾಕ್ಬೋದು. ಇಂಥವೆಲ್ಲ ಮುಂದೆ ಬರ್ತದೆ, ನಿಮಗೆ ಅದ್ಭುತವಾದ ಅಡುಗೆಗಳು ಬರ್ತವೆ. ನಾನಂತೂ ಕ್ಲಾಸಿಕ್ ಆಗಿ ಮಾಡ್ಕೊಟ್ಟಿದ್ದೀನಿ, ನೀವು ಮಾಡ್ಕೊತೀರ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.